नमस्कार ಸ್ನೇಹಿತರೆ ನೀತು ಅನ್ನದ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಭೂವರಹ ಸ್ವಾಮಿಯವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ನಾನು ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ರಿಪೀಟೆಡ್ ಆಗಿ ಕೇಳ್ತಾ ಇದ್ರು ತಿಳಿಸ್ಕೊಡಿ ಅಂತ ನಮ್ಮ ಮನೆಯಲ್ಲಿ ದೇವರ ಫೋಟೋ ನೋಡಿ ಕೇಳಿದ್ದಾರೆ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ लक्ष्मी समेत ಭೂವರಹ ಸ್ವಾಮಿಯವರ ದೇವಸ್ಥಾನ ಕಲ್ಲಳ್ಳಿಯಲ್ಲಿದೆ ಇದು ಮಂಡ್ಯ ಹತ್ರ ಇರುವಂತಹ ಕಲ್ಲಳ್ಳಿ ಅಥವಾ ಮೈಸೂರಿಗೆ ನಿಯರ್ ಆಗುತ್ತೆ ಈಗ ನೋಡಿ ಇಲ್ಲಿ ದೇವಸ್ಥಾನದ ಮಹಿಮೆ ಏನಂದ್ರೆ ಭೂಮಿ ವಿಷಯದಲ್ಲಿ ಅಂದ್ರೆ ತಗೊಳ್ಳೋದು ಮಾರಾಟ ಮಾಡೋದು ಮತ್ತೆ ಸ್ವಂತ ಮನೆ ಕಟ್ಟಬೇಕು ಅನ್ಕೊಂಡಿರೋರು ಹಾಗೂ ಕಟ್ತಾ ಇರುವಾಗ ಏನಾದರೂ ಅಡ್ಡಿ ಅಡಚಣೆಗಳಾಗುತ್ತಲ್ಲ ಅಂತವರೆಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹರಕೆ ತಗೊಂಡು ಬಂದ್ರೆ ಖಂಡಿತ ನೆರವೇರುತ್ತೆ ಅಂತಾನೆ ಹೇಳಬಹುದು ಇದು ನನ್ನ ಅನುಭವಕ್ಕೂ ಕೂಡ ಬಂದಿದೆ ಖಂಡಿತ ಯಾರ್ಯಾರೆಲ್ಲ ಕನಸು ಕಂಡಿರ್ತೀರ ಅವರೆಲ್ಲ ಹೋಗಬಹುದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅವನೊಂದು ಸ್ವಂತ ಮನೆ ಮಾಡ್ಕೋಬೇಕು ಒಂದು ಸ್ವಂತ ಗೂಡು ಕಟ್ಟಕೋಬೇಕು ಅಂತ ತುಂಬಾನೇ ಕನಸು ಕಾಣ್ತಿರ್ತಾರೆ ಅದರಲ್ಲೂ ನಮ್ಮಂತಹ ಸಾಮಾನ್ಯ ಜನರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಂತೂ ತುಂಬಾನೇ ಅದೊಂದು ದೊಡ್ಡ ಕನಸಾಗಿ ಉಳ್ಕೊಂಡಿರುತ್ತೆ ಅಂತವರು ಎಷ್ಟೆಲ್ಲ ಒಂದಿಸ್ಕೊಂಡಿರ್ತೀವಿ ದುಡ್ಡು ಕೂಡಿಸಿರ್ತೀವಿ ಎಲ್ಲ ಮಾಡ್ಕೊಂಡಿದ್ದು ಭೂಮಿ ತಗೊಂಡಿರ್ತೀವಿ ಆದರೂ ಮನೆ ಕಟ್ಟಕ ಆಗ್ತಿರಲ್ಲ ಏನೇನೋ ಅಡ್ಡಿ ಅಡಚಣೆ ಬರ್ತಾ ಇರುತ್ತೆ ಏನೋ ಅಂತಾರಲ್ಲ ಹೆಣ್ಣು ಮಣ್ಣು ಹೊನ್ನು ಅನ್ನೋದು ಅಷ್ಟು ಈಜಿಯಾಗಿ ಸಿಗಲ್ಲ ಅದು ದೈವದ ಕೃಪೆ ಇರಬೇಕು ಅದಕ್ಕೆಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾವು ದೇವರ ಮೊರೆ ಹೋಗೋದು ಏನೂ ತಪ್ಪಿಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ಈ ದೇವರು ಅನುಗ್ರಹ ಮಾಡಿದ್ರೆ ಖಂಡಿತ ನಾವು ಸ್ವಂತ ಮನೆ ಕಟ್ಕೋಬಹುದು ಏನೂ ಅಡ್ಡಿ ಅಡಚಣೆ ಇಲ್ಲದಲೇ ಅತಿ ಬೇಗವಾಗಿ ಶೀಘ್ರವಾಗಿ ನಮ್ಮ ಮನೆಯನ್ನು ಕಟ್ಕೋಬಹುದು ಅಂತ ಇಲ್ಲಿ ಹೇಳ್ತಾರೆ ಇನ್ನು ದೇವಸ್ಥಾನಕ್ಕೆ ಹೋಗುವಾಗ ನೀವೇನೆಲ್ಲ ಅನುಸರಿಸಬೇಕು ಅನ್ನೋದನ್ನು ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ ಅಲ್ಲಿ ಹೇಮಾವತಿ ನದಿ ತೀರ ಇದೆ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನೀವು ಕಲ್ಲಳ್ಳಿ ಮಂಡ್ಯ ಅಥವಾ ಮೈಸೂರು ಅಂತ ಹಾಕಿದ್ರು ನಿಮಗೆ ಭೂವರಹಸ್ವಾಮಿ ಟೆಂಪಲ್ ಅಂತ ಹಾಕಿದರೆ ಗೂಗಲ್ ಮ್ಯಾಪಲ್ಲಿ ಹೋಗ್ಬೋದು ಆರಾಮಾಗಿ ಏನೂ ತೊಂದರೆ ಆಗಲ್ಲ ಅಲ್ಲಿ ಹೋಗಿದ ತಕ್ಷಣ ನೀವು ಕೈಕಾಲು ಮುಖ ತೊಳ್ಕೊಂಡು ನದಿಯಲ್ಲಿ ನಂತರ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ ನೀವು ಪೂಜೆ ಸಾಮಾನು ಮನೆಯಿಂದ ಬೇಕಿದ್ರು ತೊಗೊಂಡೋಗಿ ಅಲ್ಲಿ ಕೂಡ ನಿಮಗೆ ಪೂಜಾ ಸಾಮಗ್ರಿಗಳು ಸಿಗ್ತವೆ ಈಗ ನೋಡಿ ನಾನು ಹೋಗಿರುವಂತಹ ಫೋಟೋ ಕೂಡ ಹಾಕ್ತಾ ಇದ್ದೀನಿ ಇದೇ ಹೇಮಾವತಿ ನದಿ ಅಲ್ಲಿ ಹರಿಯುತ್ತಾ ಇರುವಂತಹ ಹೇಮಾವತಿ ನದಿ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ಇದು ದೇವಸ್ಥಾನದ ಮುಂಭಾಗ ನೀವು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಒಳಗಡೆ ಹೋಗಬಾರ್ದು ಹೋಗಿದ ತಕ್ಷಣ ನೀವು ಬಲಭಾಗದಲ್ಲಿ ಮಣ್ಣಿಟ್ಟಿರ್ತಾರೆ ಅರ್ಕೆಗೆ ಅಂತಲೇ ಅಲ್ಲಿ ಮಣ್ಣಿಟ್ಟಿರ್ತಾರೆ ನೀವು ಒಂದು ಕವರಲ್ಲಿ ಮಣ್ಣು ತೊಗೊಂಡು ಮೂರು ಇಡಿ ಆಗಷ್ಟು ಸಣ್ಣ ಸಣ್ಣ ಇಡಿ ಆಗಷ್ಟು ಮೂರು ಇಡಿ ನೀವು ಮಣ್ಣನ್ನು ಕವರ್ಗೆ ಹಾಕ್ಕೊಂಡು 11 ರೌಂಡು ನೀವು ಏನು ತಂದಿರ್ತೀರಲ್ಲ ಪೂಜೆ ಸಾಮಾನು ಅದರಲ್ಲಿ ಆ ಮಣ್ಣನ್ನು ಇಟ್ಕೊಂಡು 11 ಸುತ್ತು ಹಾಕಬೇಕಾಗತ್ತೆ ದೇವ್ರನ್ನ ನೆನೆಸ್ಕೊಂಡು ನೀವೇನಿದೆ ನಿಮ್ಮ ಕೋರಿಕೆ ಅದನ್ನು ನೆನೆಸ್ಕೊಂತ ಭೂವರಹಸ್ವಾಮಿ ದೇವರ ನಾಮ ಅಂದರೆ ದೇವರನ್ನು ನೆನೆಸ್ಕೊಂತ ನೀವು 11 ಸುತ್ತು ಹಾಕಬೇಕು 11 ಸುತ್ತು ಮುಗಿದ ನಂತರನೇ ನೀವು ಒಳಗಡೆ ಹೋಗಬೇಕಾಗತ್ತೆ ಅಲ್ಲಿ 100 ರೂಪಾಯಿ ಕೊಟ್ಟು ರಸೀದಿ ಮಾಡಿಸ್ಬೇಕು ಅಂದರೆ ಅರ್ಚನೆಗೋಸ್ಕರ ಆ ಅರ್ಚನೆಗೆ ತಗೊಂಡು ಅಥವಾ ಪೂಜೆಗೆ ಅಂತ ಒಟ್ಟಿನಲ್ಲಿ 101 ರೂಪಾಯಿ ಕೊಡಬೇಕಾಗುತ್ತೆ ಅವರು ನಿಮಗೆ ಈ ಪ್ರತಿ ರೂಪ ಅಂದರೆ ಭೂವರಹಸ್ವಾಮಿಯ ಫೋಟೋಗ್ರಫಿ ಕೊಡ್ತಾರೆ ಅದನ್ನು ನಿಮಗೆ ಅದು ಮನೆಗೆ ತೊಗೊಂಡೋಗೋಕ್ಕೆ ಅಂತ ನಂತರ ನೀವು ತೊಗೊಂಡೋಗಿರುವ ಅರ್ಕೆ ಮಣ್ಣನ್ನು ಅವರು ದೇವ್ರ ಮುಂದೆ ಇಟ್ಟು ನಿಮಗೆ ಪೂಜೆ ಮಾಡಿಕೊಡ್ತಾರೆ ಅತಿ ಶೀಘ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೀಲಿ ಅಂತ ಅವರು ನಿಮಗೆ ಪೂಜೆ ಮಾಡಿ ಕೊಡ್ತಾರೆ ಅದನ್ನು ನೀವು ತೊಗೊಂಡು ಮನೆಗೆ ಬರಬೇಕು ಹಾಗೂ ಅಲ್ಲಿ ಅನ್ನದಾನ ಕೂಡ ನಡೆಯುತ್ತೆ ಊಟ ಕೂಡ ಅಲ್ಲಿ ಸೌಲಭ್ಯ ಇದೆ ನೀವು ಕೂಡ ಅನ್ನದಾನಕ್ಕೆ ಬೇಕಿದ್ರೆ ನಿಮ್ಮ ಶಕ್ತಿ ಅನುಸಾರ ಕೊಡ್ಬೋದು ನಂತರ ನೀವೇನು ಬೇಕಿದ್ರೂ ಹರಕೆ ಮಾಡ್ಕೋಬೋದು ಇಂಥದ್ದೇ ಹರಕೆ ಮಾಡ್ಕೋಬೇಕು ದೊಡ್ಡ ದೊಡ್ಡ ಹರಕೆ ಮಾಡಬೇಕು ಅನ್ನೋದು ಏನೂ ಇಲ್ಲ ನೀವು ಮುಂದಿನ ಸತಿ ಹರಕೆ ಒಪ್ಪಿಸಕ್ಕೆ ಬಂದಾಗ ನಿನ್ನ ದರ್ಶನ ಮಾಡ್ತೀವಿ ಅಂತನೋ ಅಥವಾ ಕೈಲಾದಷ್ಟು ನನ್ನ ಕೈಲಾದಂಗೆ ನಾನು ಸೇವೆ ಮಾಡ್ತೀನಿ ಅಂದ್ಕೊಳ್ಳೋದು ಅಥವಾ 101 ರೂಪಾಯಿ ಏನೋ ನಿಮ್ಮ ಕೈಲಾದಷ್ಟು ಅಂದ್ಕೊಂಡು ಅಥವಾ ಅನ್ನದಾನಕ್ಕೆ ನೀವು ಕೂಡ ಕೊಡ್ಬೋದು ಬೇರೆಯವ್ರಿಗೂ ಸಹಾಯ ಆಗುತ್ತೆ ಈ ರೀತಿ ನೀವು ಹರಕೆ ಮಾಡಿಕೊಂಡು ನಂತರ ಅಲ್ಲಿ ಊಟ ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಅನ್ನದಾನ ಅನ್ನ ಸಂತರ್ಪಣೆ ಇದ್ದರೆ ಖಂಡಿತ ಸ್ವೀಕರಿಸಿ ಬನ್ನಿ ಅದರ ಫಲನೇ ನಿಮಗೆ ಬೇರೆ ಸಿಗುತ್ತೆ ಈ ರೀತಿ ನೀವು ಅನ್ನ ಊಟ ಮಾಡಿಕೊಂಡು ನಂತರ ನೀವು ಮನೆಗೆ ಬರಬೇಕು ಮನೆಗೆ ಬರುವಾಗ ನೀವು ಮತ್ತೆ ಎಲ್ಲೂ ಹೋಗೋಕ್ಕೆ ಹೋಗಬೇಡಿ ಸೀದಾ ನಿಮ್ಮ ಮನೆಗೆ ಬರಬೇಕು ಹರಕೆ ಹೊತ್ಕೊಂಡು ಯಾವ ದೇವಸ್ಥಾನಕ್ಕೂ ಎಲ್ಲಿ ಹೋದರೂ ಅಷ್ಟೇ ನಾವು ಹರಕೆ ಹೊತ್ಕೊಂಡು ಹರಕೆ ಸಮೇತ ನಾವು ಮನೆಗೆ ಬರಬೇಕು ಬೇರೆ ಎಲ್ಲೂ ಹೋಗಬಾರ್ದು ಅಂತಾರೆ ಅಂದರೆ ಬೇರೆ ದೇವಸ್ಥಾನಕ್ಕೆ ಎಲ್ಲೂ ಹೋಗಬಾರ್ದು ಅಂತ ಹೇಳ್ತಾರೆ ಈ ರೀತಿ ನೀವು ಮನೆಗೆ ಬಂದ ಮೇಲೆ ಏನು ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ಸಮೇತ ಅಂದರೆ ತಮ್ಮ ಬಲಭಾಗದಲ್ಲಿ ಅದಕ್ಕೂ ಮುಂಚೆ ಅಲ್ಲಿ ನೀವು ಬರೀ ಮಣ್ಣಲ್ಲ ಇಟ್ಟಿಗೆ ಕೂಡ ಕೊಡ್ತಾರೆ ನೀವು ಮನೆ ಕಟ್ಟಬೇಕು ಅಂತ ಈಗ ನಿಮ್ಮ ಹತ್ರ ಭೂಮಿ ಇದೆ ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ನೀವು ಇಟ್ಟಿಗೆ ತರಬೇಕಾಗತ್ತೆ ಇಟ್ಟಿಗೆ ಕೂಡ ಒಂದು ಇಟ್ಟಿಗೆ ತೊಗೊಂಡು ಅಲ್ಲಿ ಪೂಜೆ ಮಾಡಿಸಿ
ಮನೆಗೆ ತರಬೇಕು. ಮತ್ತು ಅಲ್ಲಿ ಅರ್ಕೆ ಕೂಡ ಅಲ್ಲಿ ಜೋಡಿಸ್ತಾರೆ. ನಾನೇನು ಮಾಡಿಲ್ಲ, ನಾನು ಫಸ್ಟು ಭೂಮಿದೆಲ್ಲ ಆದಮೇಲೆ ಮಾಡೋಣ ಅಂತ ಅಲ್ಲಿ ಅರ್ಕೆ ಕೂಡ ಅವ್ರು ಜೋಡಿಸ್ತಿದ್ರು. ಕಲ್ಲು ಇಟ್ಕೆ ಇರುತ್ತೆ, ಆ ಇಟ್ಕೆನ ನೀವು ಮನೆ ಪ್ರಕಾರ ಮನೆ ರೀತಿ ಆಕಾರದಲ್ಲಿ ನೀವು ಕಟ್ಟಿ ಕೂಡ ಬರ್ಬೋದು, ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನೋಡಿ ನೋಡಿ, ನಾನು ಈಗ ಮನೆಗೆ ಬಂದ ಮೇಲೆ ಏನು ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಒಂದು ಬಿಳಿ ಬಟ್ಟೆಯಲ್ಲಿ ಅರಿಶಿನ ಎಲ್ಲ ಹಚ್ಚಿ ಬಿಳಿ ಬಟ್ಟೆಗೆ, ನಂತರ ನೀವು ತಂದಿರುವಂತಹ ಮಣ್ಣನ್ನು ಕಣ್ಣಿಗೆ ಒತ್ಕೊಂಡು, ಅಂದರೆ ಭಕ್ತಿಯಿಂದ ಮಾಡಬೇಕು ಸ್ನೇಹಿತರೆ. ಆಮೇಲೆ ನಂಬಿಕೆ ಇರಬೇಕು ದೇವ್ರ ಮೇಲೆ, ಸುಮ್ಮನೆ ಮಾಡಿದ್ರೆ ಅದೆಲ್ಲ ಫಲಿಸಲ್ಲ. ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಬೇಕಾಗತ್ತೆ. ಅರಿಶಿನದ ಬಟ್ಟೆ ಒಳಗಡೆ ನೀವು ಈ ಮಣ್ಣನ್ನು ಇಟ್ಟು, 101 ರೂಪಾಯಿ ಇಟ್ಟು, ಅರಿಶಿನ ಕುಂಕುಮ ಹೂ ಇಟ್ಟು 3 ಗಂಟು ಹಾಕಿ ಕಟ್ಟಿ ನಿಮ್ಮ ದೇವ್ರ ಮನೇಲಿ ಇಟ್ಕೋಬೇಕಾಗತ್ತೆ. ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ. ಪೂಜೆ ಅಂದರೆ ನೀವು ಪ್ರತಿನಿತ್ಯ ದೇವ್ರಿಗೆ ಮನೇಲಿ ಹೇಗೆ ಪೂಜೆ ಮಾಡ್ತೀರಾ, ಹೂ ತೆಗೆದು ಹೊಯ್ಟಿ ಅಗರಬತ್ತಿ ಹಚ್ಚಿ ಈ ಥರ ಮಾಡ್ತೀರಲ್ಲ, ಆ ರೀತಿಯೇ ಮಾಡೋದು ಸರಳವಾಗಿ. ಏನು ಬೇರೆ ಎಲ್ಲ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿ, ತಮ್ಮ ಬಲಭಾಗದಲ್ಲಿ ಮಹಾಲಕ್ಷ್ಮಿ ಅಂದರೆ ಭೂದೇವಿಯನ್ನು ಕೂರಿಸ್ಕೊಂಡಿರೋದಕ್ಕೆ ಕಾರಣ ತುಂಬ ಪವರ್ಫುಲ್ ಅಲ್ಲಿಂದ ಅಂತ ಹೇಳ್ತಾರೆ. ಭೂದೇವಿ ಆಶೀರ್ವಾದ ಮಾಡಿದ್ರೆ ಎಲ್ಲವೂ ಆಗುತ್ತೆ ಅಂತ. ನೋಡಿ, ಭೂದೇವಿನ ತೊಡೆ ಮೇಲೆ ಕೂಣಿಸ್ಕೊಂಡಿದ್ದಾರಲ್ಲ ಬಲಭಾಗದಲ್ಲಿ, ಆ ರೀತಿ ಅಲ್ಲಿ ಬಲಭಾಗದಲ್ಲೇ ನಾವು ಕೂಡ ಮಣ್ಣನ್ನು ತೊಗೊಂಡು ಬರೋದು. ನೋಡಿ, ಈ ರೀತಿ ಹರಕೆ ಕಟ್ಟಿಟ್ಟು ನಂತರ ದಿನ ನೀವು ಪೂಜೆ ಮಾಡಿ, ನಿಮ್ಮ ಹರಕೆ ಫಲಿಸಿದ ನಂತರ ಅಂದರೆ ಪ್ರತಿದಿನ ನೀವು ಬೇಡ್ಕೋಬೇಕು, ಈ ಹರಕೆ ಮೇಲೆ ಕೈ ಇಟ್ಟು ಒಳ್ಳೆಯದಾಗಲಿ ಅಂತ ಬೇಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಹರಕೆ ಫಲಿಸಿತು, ಆಯಿತು, ಭೂಮಿದೇನು ವ್ಯವಹಾರ ಎಲ್ಲ ಚೆನ್ನಾಗಾಯಿತು, ಏನೂ ಅಡ್ಡಿ ಅಡಚಣೆ ಬರಲಿಲ್ಲ, ನೀವು ಅದನ್ನು ಮಾರಾಟ ಮಾಡೋದೇ ಆಗಿರಲಿ ಕೊಂಡ್ಕೊಳ್ಳೋದೇ ಆಗಿರಲಿ, ಅದು ನೀವು ಅಂದ್ಕೊಂಡಿದ್ದು ಆಯಿತು ಅಂತ ನಿಮಗೆ ಗೊತ್ತಾದ ಮೇಲೆ, ನೀವು ಈ ಹರಕೆ ಮಣ್ಣನ್ನು ನೀವು ಒಂದು ತುಳಸಿ ಗಿಡಕ್ಕೆ ಹಾಕಬೇಕು. ಪಾಟಲ್ಲಿ ಈ ಮಣ್ಣನ್ನು ಹಾಕಬೇಕು, ಹಾಕಿ ಅದರ ಮೇಲ್ಗಡೆ ನೀವು ಒಂದು ತುಳಸಿ ಗಿಡ ಹಾಕಬೇಕಾಗತ್ತೆ. 101 ರೂಪಾಯಿ ಇಟ್ಟಿರ್ತಿರಲ್ಲ, ಅದನ್ನು ತೊಗೊಂಡೋಗಿ ನೀವು ಉಂಡಿಗೆ ಹಾಕಬೇಕು. ಮತ್ತು ನಿಮ್ಮ ಮರಕೆ ಮುಗಿದ ನಂತರ ನೀವು ಹೋಗಲೇಬೇಕು ದಿಕ್ಷೇತ್ರಕ್ಕೆ, ಹೋಗಿ ದರ್ಶನ ಮಾಡಿ ನೀವು ಅಂದ್ಕೊಂಡಿದ್ದನ್ನು ಅಲ್ಲಿ ಅರ್ಕೆನ ತೀರಿಸಿ ಬರಬೇಕು. ನಂತರ ಈಗ ನಿಮಗೆ ಭೂಮಿ ವಿಷಯ ಮುಗೀತು, ಇನ್ನು ಮನೆ ಕಟ್ಟಬೇಕು ಅಂದರೆ ನೀವು ಅಲ್ಲಿಂದ ಇಟ್ಕೆ ತೊಗೊಬರ್ಬೇಕಾಗತ್ತೆ. ಇದೇ ರೀತಿ ಪೂಜೆ ಮಾಡಿ ನಿಮ್ಮ ಅನುಕೂಲ ಎಲ್ಲ ಆಯಿತು, ಮನೆ ಕಟ್ಟಕ್ಕೆ ಶುರು ಮಾಡ್ತೀರಾ ಅಂತಾದರೆ ಇದೇ ಇಟ್ಕೆನ ನೀವು ಮೊದಲು ಇಟ್ಟು ಕಟ್ಟಬೇಕಾಗತ್ತೆ. ಬೇರೆ ಯಾವುದು ಇಟ್ಕೆನ ಫಸ್ಟ್ ಇಡಕ್ಕೆ ಹೋಗಬೇಡಿ, ಈ ಇಟ್ಕೆ ಇಟ್ಟು ನೀವು ಮನೆ ಕಟ್ಟಬೇಕಾಗತ್ತೆ. ಯಾಕೆಂದರೆ ಅದು ನೀವು ಹರಕೆಯಿಂದ ತಂದಿರೋದಲ್ವಾ, ಹಾಗೂ ನಿಮಗೆ ಯಾವುದೇ ರೀತಿ ಅಡ್ಡಿ ಅಡಚಣೆ ಬರಲ್ಲ. ಆದಷ್ಟು ಬೇಗ ಅಡ್ಡಿ ಅಡಚಣೆ ಇಲ್ಲದಲೇ ನಿಮ್ಮ ಮನೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಭವ್ಯವಾಗಿ ಎದ್ದು ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಚಿಕ್ಕಪ್ಪ ಅವರು ಕೂಡ ಇದ್ದಾರೆ, ಅಂದರೆ ನನ್ನ ಚಿಕ್ಕಪ್ಪ ಅವರು ಕೂಡ, ಅವ್ರ ಫ್ರೆಂಡ್ ಯಾರೋ ಹೇಳಿದರು ಅಂತ ಅವರು ಆಲ್ರೆಡಿ ಅವ್ರ ಜಾಗ ಮತ್ತು ಎಲ್ಲ ಕಟ್ಟಬೇಕು ಅಂತ ಕೂಡ ಎಲ್ಲ ಹೊಂದಿಸ್ಕೊಂಡಿದ್ರು. ಏನೋ ಅವ್ರಿಗೆ ಅಡ್ಡಿ ಅಡಚಣೆ ಇರಲಿಲ್ಲ, ಅವರು ಮನೆ ಕಟ್ಟಬೇಕು ಚೆನ್ನಾಗಾಗಲಿ ಚೆನ್ನಾಗಿ ಬೇಗ ಆಗಬೇಕು ಅಂತ ಹೋಗಿದ್ರು. ನೋಡಿ, ಇದೇ ನಮ್ಮ ಚಿಕ್ಕಪ್ಪನ ಮನೆ, ತುಂಬ ಚೆನ್ನಾಗಿ ಅತಿ ಕಡಿಮೆ ಸಮಯದಲ್ಲಿ ತುಂಬ ಚೆನ್ನಾಗಿ ಆಯಿತು, ಮನೆ ಕಂಪ್ಲೀಟ್ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಕೂಡ ತುಂಬಾ ನಂಬಿಕೆ ಇದೆ ಅವ್ರ ಮೇಲೆ. ನೀವು ಕೂಡ ಏನೂ ಅನುಮಾನ ಇಲ್ಲದಲೇ ಹೋಗಿ ಬನ್ನಿ, 100% ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ.